ನಗರದಲ್ಲಿ ನಗರಸಭಾ ಸ್ಥಾಯಿ ಸಮಿತಿ ಅಧ್ಯಕ್ಷ ಜಗನ್ಮೋಹನ್ ರೆಡ್ಡಿ ಕೊಲೆ. ಮುಳಬಾಗಿಲು ನಗರಸಭಾ ಸದಸ್ಯ ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದ ಜಗನ್ಮೋಹನ್ ರೆಡ್ಡಿ ಹತ್ಯೆ ನಡೆದಿದೆ. ಮುತ್ಯಾಲಪೇಟೆ ಗಂಗಮ್ಮ ದೇವಾಲಯಕ್ಕೆ ಹೋಗುವಾಗ ಅಪರಿಚಿತ ಗುಂಪೊಂದು ಜಗನ್ ಮೇಲೆ ಮಾರಕಾಸ್ತ್ರಗಳಿಂದ ದಾಳಿ ಮಾಡಿ ಕೊಲೆ ನಡೆಸಿದ್ದಾರೆ. ತೀವ್ರವಾಗಿ ಗಾಯಗೊಂಡಿದ್ದ ಜಗನ್ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯದಲ್ಲಿ ಪ್ರಾಣವನ್ನು ಬಿಟ್ಟಿದ್ದಾರೆ. ಮಾಜಿ ಶಾಸಕ ಕೊತ್ತೂರು ಜಿ ಮಂಜುನಾಥ್ ಬೆಂಬಲಿಗ ಮೋಹನ್ ಮೇಲೆ ನಡೆದ ದಾಳಿಯಿಂದ ಕೋಲಾರವೇ ಬೆಚ್ಚಿಬಿದ್ದಿದೆ. ಮುಳಬಾಗಿಲು ಪೊಲೀಸ್ ಠಾಣಾ ವ್ಯಾಪ್ತಿ ಘಟನೆ ನಡೆದಿದೆ. ಬೆಳಗ್ಗೆ ನಾನು ಬೆಂಗಳೂರಲ್ಲಿದ್ದೆ, ಹಿಂಗೆ ತಂದೆಯವರು ಕೊಲೆ ಆಗಿದೆ ಅಂತ ಗೊತ್ತಾಯ್ತು. ಹಿಂಗೆ ತಾಯಿ ಸೇರಿ ಕಲಿಸಿತ್ತು ಅಂತ ತಂದೆ, ಯಾರಿಗೆ ಆಗಲಿ ಆಗ್ಬಾರ್ದು ಅಂತ ಅನ್ಕೊಂತೀನಿ. ಹಂಗೆ ನಮ್ಮ ತಂದೆಗೆ ಏನಾಗಿದೆಯೋ, ಪೊಲೀಸ್ ಅವರು ಕಂಪ್ಲೇಂಟ್ ಎಲ್ಲ ತಗೊಂಡಿದ್ದಾರೆ, ಕಾನೂನು ರೀತಿಯಲ್ಲಿ ಅವ್ರು ಶಿಕ್ಷೆ ಬೀಳೋ ಮಾಡಿದ್ರೆ ಅಷ್ಟೇ ಸರ್. ಸರ್, ಇವತ್ತವರೆಗೂ ನಮ್ಮ ತಂದೆ ಯಾರೇ ಆಗಿ ಒಬ್ಬರಿಗೆ ಮೋಸ ಮಾಡಿದವರಲ್ಲ, ಇದ್ದಷ್ಟು ದಿನ ಜನಕ್ಕೋಸ್ಕರನೇ ಬದುಕಬೇಕು ಅಂತ ನನಗೂ ಹೇಳ್ಕೊಟ್ಟವರು. ಯಾವಾಗ ಬಂದರು ನಮಗಿನ ಹೆಚ್ಚಾಗಿ ಜನಕ್ಕೋಸ್ಕರನೇ ಬಂದವರು, ಮನೆಗೆ ಬಂದರು ನಮ್ಮಿಂದ ಜಾಸ್ತಿ ಜನ ನೋಡ್ತಾರೆ ಇಷ್ಟೇ ಅಂದ್ರೆ ನಮ್ಮ ತಂದೆ. ಇದೊಂದು ಬಿಟ್ಟು ಜನಕ್ಕೆ ಎಂಥದ್ದು ಇಲ್ಲ ಸರ್, ಮೊನ್ನೆ ತಂದೆ ನಮ್ಮ ತಂದೆ ಬರ್ಡೇ ಹುಷಾರು ಮಾಡಿದ್ವಿ ಸಂಡೆ ಬರ್ಡೇ ಮುಗಿಸ್ಕೊಂಡು ಏನಿಲ್ಲ ಸರ್. ಅದು ಅಪರಾಧಿಗಳಿಗೆ ಗೌರ್ಮೆಂಟ್ ಕಡೆಯಿಂದ ಶಿಕ್ಷೆ ಬೀಳೋ ಅನುಮಾನಸ್ಪದ ಅಂತ ನಾವೇನು ಹೇಳಿಲ್ಲ, ಮೊದಲು ಒಂದು ಕೇಸ್ ಆಗಿತ್ತು ಅದ್ರ ಬಗ್ಗೆ ಹೇಳಿದೀವಿ ಅಷ್ಟೇ. ಅನುಮಾನಸ್ಪದ ಇವರೇ ಮಾಡಿದ್ರು ಹಳೆ ಕೇಸ್ ನನಗೂ ಸಹಾಯ ಕೊಟ್ಟಿಲ್ಲ. ನಮ್ಮ ತಂದೆಯವರು ಎಲ್ಲ ನೋಡ್ಕೊಂಡಿದ್ದು ಬಹಳಷ್ಟು ವರ್ಷ ಆಗಿದೆ, ಅದು ಕೂಡ ಆಗಿ ಅದ ನಂತರ ಇದೆ ಸರ್. ಪೊಲೀಸ್ ಆಗಿರೋದು ಅವಾಗೆ ಪ್ರಾಣ ಬೆದರಿಕೆ ಇತ್ತು, ಈಗ ಗನ್ನುಗೂ ಅಪ್ಲೈ ಮಾಡಿದ್ರು ಅದೇ ರಿಜೆಕ್ಟ್ ಆಯ್ತದ್ದು. ಸೊ ಅದಾದ್ಮೇಲೆ ಇವಾಗ ಹಿಂಗ್ ಮಾಡ್ತೀವಿ. ಹೌದು ಸರ್, ಅಮ್ಮ ಫಸ್ಟ್ ಪ್ರತಿ ದಿವಸ ಬೆಳಿಗ್ಗೆ 4:30 ಅಪ್ಪನ ಹೋಗ್ಬಿಟ್ಟು ದೇವಸ್ಥಾನ ಬೀಗ ತೆಗೆಯೋದು. ಇವತ್ತು ಅಷ್ಟೇ ಒಬ್ಬರೇ ಬೀಗ ತೆಗಿತೀನಿ ಅಂತ ಅವ್ರ ಅಮ್ಮ ಮಲಗಿದ್ರು. ಆಚೆ ಕಡೆ ಆಮೇಲೆ ಹಲ್ಲೆ ನೋಡಿದ್ರು, ಕಿತ್ತಾಟ ಇಲ್ಲ ಹೋಯ್ತು. ಅಮ್ಮ ಮೇಲ್ಗಡೆ ಇಲ್ಲಿ ಏನು ನಾರ್ಮಲ್ ಆಗಿ ದೇವಸ್ಥಾನ ಅಲ್ಲಿ ಕಳ್ತಾನ ಅದು ಇದು ನಡ್ತಾರೆ, ಹಂಗೇನಾದ್ರು ಇರ್ಬೋದು ಹೋಗ್ಬೋದು ಬಂದ್ ಮಾಡಿದ್ರೆ ಅಂತ ಅಂದೇನೆ ಬಿದ್ದಿದ್ರು ಮೇಲ್ಗಡೆ ರಕ್ತ. ಅಲ್ಲಿ ನಾನು ನೋಡ್ಕೊಂಡು ಅಕ್ಕಪಕ್ಕ ಮನೆಗಳೆಲ್ಲ ಸಿಕ್ಕಿದ ಮೇಲೆ ನಮ್ಮ ಅಮ್ಮ ಹೋಗ್ಬಿಟ್ಟು ನೋಡಿದ್ರು ಕೊನೆ ವರ್ಷ ಬಂದು. ನಂತರ ಅದೇ ಆಟೋಲಿ ಕರ್ಕೊಂಡೋಗಿ ಗೌರ್ಮೆಂಟ್ ಹಾಸ್ಪಿಟಲ್ ಸೇರಿಸಿದ್ರೆ ಅಲ್ಲಿ ಇಲ್ಲ ಅಂತ ಹೇಳಿದ್ರು. ಗಲಾಟೆಗಳಂದ್ರೆ ಸಣ್ಣ ಪುಟ್ಟ ನಡೆದಿದೆ, ಟೋಲ್ ವಿಚಾರದಲ್ಲಿ ನಡೀತಿರುತ್ತೆ, ಅಲ್ಲಿ ಬಂದು ಕೇಸ್ ಹಾಕೋದು ಅದು ಇದು ನಡೀತಿರುತ್ತೆ, ಅದು ಬಿಟ್ರೆ ಯಾವ್ದು ಇಲ್ಲ ಸರ್. ಗಲಾಟೆಗಳು ಏನೋ ನಡೆದಿಲ್ಲ ಇಲ್ಲ ಸರ್. ತಂದೆ ಎಂತ ಲೀಡರ್ ಅಂತಿದೆ ತಾಲೂಕಿಗೆ ಗೊತ್ತು, ಮತ್ತೆ ಅವರೆಂತ ವ್ಯಕ್ತಿ ಅಂತ ಇಡೀ ತಾಲೂಕು ಅವ್ರಿಗೆ ಗೊತ್ತು. ಹೇಳೋ ಅವಸರ ಇಲ್ಲ, ಯಾರ ಕಕ್ಷೆ ಇದೆಯೋ ಏನೋ ನನಗಂತೂ ಗೊತ್ತಿಲ್ಲ. ಮಾಡೋದು ನನ್ನ ಹೆಸರು ಮಿಥುನ್ ಸಾಯಿ ಕೃಷ್ಣ. ನಾನು ಎಲ್ಲೆಲ್ಲಿ ಬಿತ್ತವಡಿಯ ಇಲ್ಲ, ನಮ್ಮ ಅಕ್ಕ ಅವರು ಇದಾರೆ, ಅವರು ಮಡಿಕೇರಿಯಲ್ಲಿ ಸೆಟ್ಲ್ ಆಗಿದ್ರು, ಬರ್ತಾ ಇದ್ದಾರೆ ಬೆಳಗ್ಗೆ ಬರ್ತಾ ಇದ್ದಾರೆ. ನಾವು ಸ್ವಲ್ಪ ಯಾರೋ ಹರಿಸ್ತಾ ಇದ್ದಾರೆ ಅಂತ ಆಚೆ ಕಡೆ ಬಂದಿವೆ, ಯಾರೋ ಹೊಡೆದಾಡ್ತಾ ಇದ್ದಾರೆ ಅಂತ ನಾವು ನೋಡಿದ್ವಿ. ಈ ಅಣ್ಣ ಕೆಳಗಡೆ ಬಿದ್ದಿರೋದು ನಮ್ಗೆ ಅನಿಸಿಲ್ಲ. ವಾಳ್ದೇ ಕಾರ್ ಅಡ್ಡ ಮುಂಚೆ ಅದೆಲ್ಲ ನೋಡಿಲ್ಲಪ್ಪ ನಾವು, ಅಷ್ಟೊಂದು ಹೊರಟೋಗಿದ್ದಾರೆ ಅವರು. ನಾವು
ಬಾಗಿಲು ತೆಗೆದು ಆಚೆ ಕಡೆ ಬರೋ ಶಕ್ತಿ ಇಲ್ಲ ಅವ್ರ ಯಾರು ಯಾರೋ ಒಬ್ರು ಒಬ್ರು ಗಾಡಿ ಮೇಲೆ ನಿಂತಿದ್ರು ಒಬ್ರು ಓಡ್ ಹೋಗ್ತಾ ಇದ್ದ ಅಷ್ಟೇ ನೋಡಿದ್ರು ಇವ್ರ ಹತ್ರನೇ ಇರೋದು ತೆಗ್ದಿರೋ ಹೋಗಿರೋದ ದಿನ ಅವರೇ ತೆಗಿತಾ ಹೌದಾ ಗೊತ್ತಿಲ್ಲ ನಾವು ಅವೆಲ್ಲ ನಿದ್ದೆ ಮಾಡಿರ್ತೀವಲ್ಲ ನಾವು ನಮ್ಗೆಲ್ಲ ದೇವ್ರಿದ್ದ ನಾವೇನ್ ಕಷ್ಟ ಬಂದ್ರು ಒಡೆದಾಡಿದ್ರು ಮೋಹನಣ್ಣ ಬರೀರಿ ಮೋಹನಣ್ಣ ಬಂದ್ರಿ ಅಂತ ಕರೆಯೋದು ಏನಾದ್ರು ಬೇಕಿದ್ರು ಮೋಹನಣ್ಣ ಕರೀರಿ ಅಂತ ಅವ್ರು ಬಂದು ನಮ್ಗೆ ಫಾಲೋ ಮಾಡ್ತಾರೆ ಈಗ ಅವ್ರಿಗೆ ಆ ತರ ಆಗಿರುತ್ತೆ ಮಾಡ್ಕೊಂಡ್ರಪ್ಪ ಹಜೂರವಾಗಿ ಮಾಡ್ಕೊಂಡ್ರು ನಾವು ಎಲ್ಲ ತಿಂದಿರ್ಲಿಲ್ಲ ಏನ್ ಪ್ರಯೋಜನ ಹೆಚ್ಚಿನ ಸುದ್ದಿಗಳಿಗಾಗಿ ಲೋಕಲ್ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.